ಇವತ್ತು ನಾ ಬಂದೆ ನೋಡ್ರಿಪ್ಪ ಮನೆ ಹೋಳಿಗೆ ಕುರುಕ್ ತಿಂಡಿ ಅಂತಂತೇಳಿ, ಇಲ್ಲೇ ಶ್ರುತಿಯವರೇನೋ ಗೆಸ್ಟಾಗಿ ಬರ್ತಾರಂತೇಳಿ ಬೋರ್ಡ್ ಹಾಕಿದ್ರೆ. ಸೊ ಇಲ್ಲಿ ಇವತ್ತು ಬರೀ ಒಂದು ರೂಪಾಯಿಗೆ ಒಂದು ಹೋಳಿಗೆ, ಕಾಯಿ ಹೋಳಿಗೆ ಮತ್ತು ಎಣ್ಣೆ ಹೋಳಿಗೆ ಸಿಗಾಕತ್ತಿ. ಸೊ ಇಲ್ಲೇ ಇವತ್ತು ನಾ ಬಂದಾನಿ, ಅದು ಇವತ್ತು ಅಷ್ಟೇ ರೀ, ಒಂದು ರೂಪಾಯಿಗೆ ಒಂದು ಹೋಳಿಗೆ. ಸೊ ಬರೀ ಒಳಗೆ ಏನೇನು ಐತೆ ಅಂತೇಳಿ ನಿಮಗೆ ತೋರಿಸ್ತಾನಂತೆ. Thank you.
A few minutes later. ಇಷ್ಟು ಮಟ್ಟ ಈ ವಿಡಿಯೋನ ನೋಡ್ಕೊಂಡು ಬಂದೇನೆ ಅಂತ ನಾನು ಅನ್ಕೊಂಡೇನೆ. ಸೊ ಏನಪ್ಪ ಅಂತಂತಂದ್ರೆ, ನಾನು ಬೆಳಗ್ಗೆ ಕಾಲೇಜ್ ಹೋಗಿದ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡೆ, ಸೆಂಟ್ರಲ್ ಲೈಬ್ರರಿಗೆ ಬಂದೆ, ಓದ್ಕೊಂತ ಕುಂತೆ. ಸಂಜೆ ಮೂಟಕ್ಕೆ ಒಂದು ಅಲ್ಲಿ ಬೋರ್ಡ್ ಹಾಕಿದ್ರೆ ನಮ್ಮ ಸೆಂಟ್ರಲ್ ಲೈಬ್ರರಿ ಕಡೆ, ಹಿಂಗೆ ಕೇವಲ ಒಂದೇ ಒಂದು ರೂಪಾಯಿಗೆ ಒಂದು ಹೋಳಿಗೆ, ಕಾಯಿ ಹೋಳಿಗೆ ಮತ್ತು ಹೊಳಿ ಬ್ಯಾಳಿ ಹೋಳಿಗೆ ಅಲ್ಲಿ ಸಿಗ್ತಾವ ಅಂತಂತಂತೇಳಿ ನನ್ನ ಶ್ರುತಿ ಮೇಡಮ್ ಕೂಡ ಅದ್ರ ಓಪನಿಂಗಿಗೆ ಬರಾಕತ್ತಿದ್ರೆ. ಒಂದು ರೂಪಾಯಿಗೆ ಒಂದೇ ಹೋಳಿಗೆ ಅಂತಂತೇಳಿ ಬರೀ ಇವತ್ತಷ್ಟೇ ಇತ್ತದೆ ಸ್ಪೆಷಲ್ ಸೇಲ್ ಅಂತಂತೇಳಿ. ಸೊ ಹಂಗಾಗಿ ನಾ ಅಲ್ಲಿ ಹೋಗಿದ್ದೆ, ಹೋಳಿಗೆ ತಿಂದ್ರಾತ. ಆ್ಯಂಡ್ ಶ್ರುತಿ ಮೇಡಮ್ ಅವ್ರನ್ನ ನೋಡುವ ಆಸೆ ಭಾಳ ಇತ್ತು. ಯಾಕಪ್ಪ ಅಂತಂದ್ರೆ ನನಗೆ ಧಾರವಾಡಕ್ಕೆ ಭಾಳ ಮಂದಿ ಬರ್ತಿರ್ತಾರೆ ಸಿನಿಮಾ ಆ್ಯಕ್ಟ್ರೆಸ್ ಆ್ಯಕ್ಟರ್ಸ್ ಎಲ್ಲ, ಬಟ್ ನಾ ಅಷ್ಟಾಗಿ ಹೋಗಕ್ಕೆ ಇಷ್ಟಪಡಂಗಿಲ್ಲ. ಯಾಕಪ್ಪ ಅಂತಂತಂದ್ರೆ ನಾನು ಓದುದಿರ್ತದೆ ಅಂತೇಳಿ. ಬಟ್ ಈಗ ಯಾಕೆ ಓದ್ಯಪ್ಪ ಅಂತಂತಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅವರು ಶ್ರುತಿ ಮೇಡಮ್. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯೊಳಗೆ ಮಾಡಿದಂಥ ಒಂದಷ್ಟು ಮೂವಿ ಒಳಗೆ ಅವ್ರ ಆ್ಯಕ್ಟಿಂಗ್ ಭಾಳ ಅಂದ್ರೆ ಭಾಳ ಚಂದ ಐತಿ. ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರ್ ಅಂತಂತೇಳಿ, ಕಡ್ಲಿಮಟ್ಟಿ ಕಾಶಿಬಾಯಿ ಕಥೆಯೊಳಗೆ ಅವರ ಕಾಶಿಬಾಯಿ ಪಾತ್ರ ಭಾಳ ಚಂದ ಮಾಡ್ಯಾರ. ಆ್ಯಂಡ್ ವೀರಪ್ಪ ನಾಯಕ ಒಳಗೆ ನಮ್ಮ ಉತ್ತರ ಕನ್ನಡ ಶೈಲಿಯನ್ನು ಭಾಳ ಚಂದ ತೋರಿಸ್ಯಾರ. ಜೀವಜ್ಯೋತಿಯೇ ಜೀವಜ್ಯೋತಿಯ ಸಾಂಗ್ ಒಳಗೆ ಅವ್ರನ್ನ ಸಿದ್ಗಿ ಒಳಗೆಲ್ಲ ಅದೆಲ್ಲ ಇಲ್ಲ ಸೀನ್ ಅದೆಲ್ಲ ಭಾಳ ಚಂದ ಅದ್ರಾಗ ಅವ್ರು ಆ್ಯಕ್ಟ್ ಮಾಡ್ಯಾರ. ಆ್ಯಂಡ್ ರಾಮಶ್ರಮ ಬಮ್ಮ ಒಳಗೆ ಅಂತೂ ನಮ್ಮ ಭಾಷೆ ಬಳಸ್ಕೊಂಡು ಭಾಳ ಚಂದ ಭಾಳ ಅಂದ್ರೆ ಭಾಳ ಚಂದ ಅವ್ರದ್ದು ಆ್ಯಕ್ಟಿಂಗ್ ಅದ. ನಂಗೆ ಅವ್ರು ಭಾಳ ಇಷ್ಟ ಆಕಾರ. ಇನ್ನೊಂದು ಹೇಳಪ್ಪ ಅಂದ್ರೆ ಅವ್ರ ಆ್ಯಕ್ಟಿಂಗ್ ಭಾಳ ಇಷ್ಟ ಆಗತಿ. ಸೊ ಹಂಗಾಗಿ ನೋಡಲೇಬೇಕು ಅಂತೇಳಿ ಅವ್ರನ್ನ ನೋಡಕ್ಕಂತ ಅಂತೇಳಿ ಅದು ಗದ್ದಲ ಗುದ್ದಾಡ್ಕೊಂಡು ಹೋಗಿ ಅವ್ರ ಕಡೆಗಿಂತ ಹೋಳಿಗೆ ಇಸ್ಕೊಂಡು ತಿಂದು ಬಂದೆ. ಆ್ಯಂಡ್ ದಿಸ್ ವಾಸ್ ಅ ಒಂದು ಗುಡ್ ಮೆಮೊರಿ ಅಂತ ಹೇಳ್ಬೋದು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ, ನಿಮಗೆ ಇಷ್ಟ ಆದಂತೆ ಅಂದ್ಕೊಂಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಇಷ್ಟ ಅಂತ ಹೇಳ್ತಾ ನಾನು ಈ ಲಾಗ್ನಲ್ಲಿ ಮುಗಿಸಕತ್ತೀನಿ. ಮತ್ತೆ ಸಿಗ್ತಾನೆ ನಿಮಗೆ ಸೆಟ್ ಔಂಡ್ ಆಗಿರಿ.